ಬಿಎಂಟಿಸಿಯಲ್ಲಿ ಖಾಸಗಿ ಮಾಫಿಯಾಗೆ ಬ್ರೇಕ್ ಬಿದ್ದಿದೆ. ಎಲೆಕ್ಟ್ರಿಕ್ ಬಸ್ಗಳಿಗೆ ಖಾಸಗಿ ಚಾಲಕರ ನೇಮಕ ರದ್ದು ಮಾಡಲಾಗಿದೆ. ಎಲೆಕ್ಟ್ರಿಕ್ ಬಸ್ಗಳಿಗೆ ಖಾಸಗಿ ಚಾಲಕರನ್ನ ನೇಮಕ ಮಾಡಬೇಕು ಅಂತ ಹೊರಟಿದ್ದು ಈಗ ಅದಕ್ಕೆ ಬ್ರೇಕ್ ಬಿದ್ದಿದೆ. ಬಿಎಂಟಿಸಿಯಲ್ಲಿ ಖಾಸಗಿ ಮಾಫಿಯಾಗೆ ಬ್ರೇಕ್ ಬಿದ್ದಿದೆ. ಶೀಘ್ರದಲ್ಲೇ ಸಿಬ್ಬಂದಿಗೆ ಗುಡ್ ನ್ಯೂಸ್ ನೀಡಲಿದೆ ಬಿಎಂಟಿಸಿ. ಇನ್ನು ಮುಂದೆ ಎಲೆಕ್ಟ್ರಿಕ್ ಬಸ್ಗಳಿಗೆ ಬಿಎಂಟಿಸಿ ಸಿಬ್ಬಂದಿಯಿಂದ ಅವರೇ ಚಾಲಕರಾಗಿಯೇ ಇರ್ತಾರೆ. ಸಾರಿಗೆ ನೌಕರರ ಒತ್ತಡಕ್ಕೆ ಬಿಎಂಟಿಸಿ ಕೊನೆಗೂ ಮಣಿದಿದೆ. ಮೂರು ಬ್ಯಾಚ್ಗಳಲ್ಲಿ ಬಸ್ಗಳಿಗೆ ಖಾಸಗಿ ಚಾಲಕರ ನೇಮಕ ಅಂತ ಹೇಳಲಾಗ್ತಾ ಇತ್ತು. ನಾಲ್ಕನೇ ಬ್ಯಾಚ್ನಲ್ಲಿ ಬಿಎಂಟಿಸಿ ಸಿಬ್ಬಂದಿಯೇ ಚಾಲಕರು. ಶೀಘ್ರದಲ್ಲೇ ಸಿಬ್ಬಂದಿಗೆ ಗುಡ್ ನ್ಯೂಸ್ ನೀಡಲಿದೆ ಬಿಎಂಟಿಸಿ. ಎಲೆಕ್ಟ್ರಿಕ್ ಬಸ್ಗಳಿಗೆ ಖಾಸಗಿ ಚಾಲಕರು ನೇಮಕ ರದ್ದು. ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕು ಈ ಬಿಸ್ನೆಸ್ ಅನ್ನ, ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅಂದ್ರೆ ಮೂರು ಬ್ಯಾಚ್ಗಳಲ್ಲಿ ಬಸ್ಗಳಿಗೆ ಖಾಸಗಿ ಚಾಲಕರ ನೇಮಕ ಆಗಿತ್ತು, ಆದ್ರೆ ಈಗ ನಾಲ್ಕನೇ ಬ್ಯಾಚ್ನಲ್ಲಿ ಬಿಎಂಟಿಸಿ ಸಿಬ್ಬಂದಿಗೆ ಅವಕಾಶ ಕೊಡೋದಕ್ಕೆ ಈಗ ಬಿಎಂಟಿಸಿ ಹೊರಟಿರುವಂತದ್ದು. ಶೀಘ್ರದಲ್ಲೇ ಇನ್ನೇನು ಗುಡ್ ನ್ಯೂಸ್ ಕೊಡತ್ತೆ ಬಿಎಂಟಿಸಿ ನೇಮಕ ಮಾಡಿ. ಈಗ ಎಲೆಕ್ಟ್ರಿಕ್ ಬಸ್ಗಳು ಆರಂಭ ಆಗಿದೆ ಬೆಂಗಳೂರಿನಲ್ಲಿ. ಇದಕ್ಕೆ ಖಾಸಗಿ ಚಾಲಕರ ನೇಮಕ ಆಗ್ತಾ ಇತ್ತು. ಇದರ ವಿರುದ್ಧವಾಗಿ ಬಿಎಂಟಿಸಿ ಚಾಲಕರು ಸಿಡ್ತಿದ್ರು, ನಮ್ಮನ್ನೇ ನೇಮಕ ಮಾಡಿ ಅಂತ. ಹೀಗಾಗಿ ನಾಲ್ಕನೇ ಬ್ಯಾಚ್ನಲ್ಲಿ ಬಿಎಂಟಿಸಿ ಸಿಬ್ಬಂದಿಯನ್ನು ಚಾಲಕರಾಗಿ ನೇಮಿಸೋದಕ್ಕೆ ಹೊರಟಿದೆ ಬಿಎಂಟಿಸಿ. ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕು ಈ ಬಿಸ್ನೆಸ್ ಅನ್ನ, ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.